ನಮಸ್ಕಾರ ವೀಕ್ಷಕರೇ, ಜಿ ಕೆ ವೈ ವಿಭಾ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಬುದ್ಧನ ಸಂದೇಶಗಳನ್ನು ಹೇಳ್ತಿದ್ದೀನಿ. ಅವರು ಯುವರ್ ಸೆಲ್ಫ್ ಅಂದ್ರೆ ಸೆಲ್ಫ್ ಬಗ್ಗೆ ಯಾವ್ಯಾವ ರೀತಿ ಹೇಳಿದ್ದಾರೆ, ಮನುಷ್ಯನ ಸೆಲ್ಫ್ ಅಂದ್ರೆ ಯುವರ್ ಸೆಲ್ಫ್ ಬಗ್ಗೆ, ಸ್ವ ಶಕ್ತಿ ಬಗ್ಗೆ ಯಾವ ರೀತಿ ಮಾಹಿತಿ ಕೊಟ್ಟಿರ್ತಾರೆ ಅನ್ನೋದು ನೋಡೋಣ. ಸೊ ಫಸ್ಟ್ ಒನ್, ನಾಟ್ ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಜರ್ನಿ, ಜಸ್ಟ್ ಬಿ ಯುವರ್ ಸೆಲ್ಫ್ ಅಂಡ್ ಕ್ಯಾರಿಯರ್. ಹೌದು, ಈಗ ನಾವೇನೋ ಕೆಲಸ ಮಾಡ್ತೀವಿ, ನಾವು ಡ್ರೈವಿಂಗ್ ನಾವು ಏನೋ ಒಂದ್ ಕೆಲಸ ಮಾಡ್ತೀವಿ, ಯಾರು ಬಂದು ನೋಡ್ತಾರ? ಯಾರು ನೋಡಲ್ಲ. ನಮ್ ಕೆಲಸ ನಾವೇ ಮಾಡ್ಬೇಕು. ಯಾರು ನಮ್ ಲೈಫ್ ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ, ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರ, ಏನ್ ಪ್ರೈಸ್ ಕೊಡ್ತಾರ? ಏನು ಕೊಡಲ್ಲ. ಸೊ ನಮ್ ಲೈಫ್ ನಮಗೆ ಯಾರು ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ, ನಮ್ ಜೀವನ ನಾವು ಮಾಡ್ಕೊಂತ ಹೋಗ್ಬೇಕು. ಎರಡನೇದು, ಡೋಂಟ್ ಬ್ಲೇಮ್ ಪೀಪಲ್ ಫಾರ್ ಡಿಸ್ಅಪಾಯಿಂಟಿಂಗ್ ಫಾರ್ ಯು, ಬ್ಲೇಮ್ ಯುವರ್ ಸೆಲ್ಫ್ ಫಾರ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಫ್ರಮ್ ದೆಮ್. ಹೌದು, ಯಾಕೆ ಬ್ಲೇಮ್ ಮಾಡ್ತೀರಾ ಜನ? ಅವ್ರು ಆ ಕೆಲಸ ಮಾಡ್ಕೊಡ್ಬೇಕಿತ್ತು ನನಗೆ, ಇವ್ರು ಈ ಕೆಲಸ ಮಾಡ್ಕೊಬೇಕಿತ್ತು, ಆಮೇಲೆ ಅವಳಿಗೆ ಪ್ರಪೋಸ್ ಮಾಡಿದೆ ಅವಳು ಅಕ್ಸೆಪ್ಟ್ ಮಾಡಲಿಲ್ಲ, ಏನಕ್ ಬ್ಲೇಮ್ ಮಾಡ್ತೀರಾ? ಏನಕ್ ನೀವು ಅವ್ರಿಗೆ ಯಾಕೆ ಅವ್ರ ಮೇಲೆ ಯಾಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಕ್ಸ್ಪೆಕ್ಟ್ ಮಾಡೋದ್ ಬೇಡ ಬೇಡ. ನಿಮ್ ಆಯ್ತು, ನಾ ಹುಡುಗಿ ಪ್ರಪೋಸ್ ಮಾಡಿದೆ ಅವರು ಅಲ್ಲೇ ಅಂತ ಹೇಳ್ಬಿಡ್ಬೇಕು, ಪ್ರಪೋಸ್ ಒಪ್ಕೊಂಡ್ಬಿಡ್ಬೇಕು ಅಂತ ಅಂತಂದ್ರೆ ಅವ್ರವ್ರ ಲೈಫ್ ಅವ್ರು ನೋಡ್ತಾರೆ, ನಮ್ ಲೈಫ್ ನಾವು ನೋಡ್ಬೇಕಾಗುತ್ತೆ. ನೀವೆಲ್ಲ ಬ್ಲೇಮ್ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಬ್ಲೇಮ್ ಮಾಡಬೇಡಿ, ನಿಮ್ದೇ ತಪ್ಪು. ಸೊ ಎಕ್ಸ್ಪೆಕ್ಟ್ ಕೂಡ ಇರೋಕೋಬೇಡಿ, ಸೊ ಡಿಸಪಾಯಿಂಟ್ ಆಗುತ್ತೆ ಅನ್ನೋದು ಇದರ ಆಶಯ. ಥರ್ಡ್ ಒನ್, ಡೋಂಟ್ ವರಿ ಅಬೌಟ್ ವಾಟ್ ಅದರ್ಸ್ ಥಿಂಗ್ಸ್, ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ಅಂಡ್ ಬಿ ಪಾಸಿಟಿವ್. ಯಾರು ಏನೇ ನೆಗೆಟಿವ್ ಹೇಳಿ, ನಿನ್ ಕೈಲಿ ಕೆಲಸ ಆಗಲ್ಲಪ್ಪ, ನಿನ್ ಕೆಲಸ ಈ ಮಾಡಲ್ಲಪ್ಪ, ಈ ಕೆಲಸ ಮಾಡಬೇಡಪ್ಪ, ಅವ್ರು ಏನಾರೇ ಅನ್ಲಿ, ಮಾಡಲ್ಲ ಆಗಲ್ಲ ಏನಾರ ಅನ್ಕೊಳ್ಳಿ, ನಿಮ್ ಕೈಲಿ ಆಗುತ್ತಾ ಕೆಲಸ ಮಾಡಿ, ಬಿ ಪಾಸಿಟಿವ್ ಆಗಿರಿ. ಯಾರು ಏನೇ ಆಗ್ಲಿ ನೀವು ಬಿ ಪಾಸಿಟಿವ್ ಆಗಿರಿ, ನಿಮ್ಮದು ಸಕ್ಸಸ್ ಗೆ ಕೊಂಡೊಯ್ಯುತ್ತದೆ. ನಾಲ್ಕನೇದು, ಇಫ್ ಯು ಕಾಂಟ್ ಫೈಂಡ್ ಪೀಸ್ ವಿತ್ ಇನ್ ಯುವರ್ ಸೆಲ್ಫ್, ಯು ವಿಲ್ ನೆವರ್ ಫೈಂಡ್ ಇಟ್ ಎನಿವೇರ್ ಎಲ್ಸ್. ಹೌದು, ನೀವು ನಿಮ್ಮಲ್ಲೇ ನೀವು ಶಾಂತವಾಗಿರ್ಲಿಲ್ಲ ಅಂದ್ರೆ, ಅಥವಾ ನೀವು ನಿಮ್ಮಲ್ಲಿ ಶಾಂತಿ ನೀವು ನೀವೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೆಲ್ಲೂ ಸಿಗಲ್ಲ. ನಿಮ್ಮಲ್ಲೇ ಇರುತ್ತೆ ಅಲ್ಲ, ನೀವು ಅದನ್ನ ಅಳವಡಿಸ್ಕೊಂಡ್ಬೇಕಷ್ಟೆ. ನಾವು ಅಲ್ಲಿಗೆ ಹೋದ್ರೆ, ನಾನು ಊಟಿಗೆ ಹೋದ್ರೆ ಅಲ್ಲಿ ಶಾಂತಿ ಸಿಗುತ್ತೆ, ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಶಾಂತಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಶಾಂತಿ ನೆಮ್ಮದಿ. ಬಟ್ ನಿಮಗೆ ನೀವು ಅಪ್ರೂವಲ್ ಮಾಡ್ಕೊಬೇಕು, ನಿಮಗೆ ನೀವು ಸರೆಂಡರ್ ಆಗಿದ್ರೆ, ನಿಮಗೆ ನೀವು ಸಮಾಧಾನ ರೀತಿ ಇದ್ರೆ, ನಿಮ್ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಶಾಂತಿ ನಿಮಗೆ ಸಿಕ್ಕೇ ಸಿಗುತ್ತೆ, ನೆಮ್ಮದಿಯಾಗಿರ್ತೀರಾ. ಸೊ ಐದನೇದು, ಬಿ ಯುವರ್ ಸೆಲ್ಫ್ ಬಿಕಾಸ್ ಆನ್ ಒರಿಜಿನಲ್ ಇಸ್ ವರ್ತ್ ಮೋರ್ ದ್ಯಾನ್ ಎ ಕಾಪಿ. ಹೌದು, ನಮ್ ಸಮಾಜದಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಇನ್ನೊಬ್ರು ಜೀವನ ನೋಡಿ ಕಾಪಿ ಮಾಡ್ತಾರೆ. ಈಗ ಒಬ್ಬ ಬಡವ, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೈಕ್ ತಗೊಂಡಿದ್ದಾರೆ, ಕಾರ್ ತಗೊಂಡಿದ್ದಾರೆ ಅಂದ್ಕೊಂಡು ಬಡವನು ಕೂಡ ಎಷ್ಟೋ ಜನ ತಗೊಂಡಿರ್ತಾರೆ, ಸಾಲ ಮಾಡಿದ್ರೆ ತಗೊಂತಾರೆ, ಸುಮ್ನೆ ಲಾಸ, ಸಾಲ ಮತ್ತೆ ತೀರಿಸಬೇಕು ಅದು ಇದು ಕೆಲಸ ಮಾಡ್ಕೊಂಡು. ಏನಕ್ ಬೇರೆ ಬೇರೆ ಜೀವನ ನೀವು ಕಾಪಿ ಮಾಡ್ತೀರಾ? ಅದಕ್ಕೂ ಟೈಮ್ ಬರುತ್ತೆ, ನೀವು ಕಾರು ಬಂದೆ ಎಲ್ಲದಕ್ಕೂ ಸಮಯ ಬರುತ್ತೆ, ನೀವು ಅವಸರ ಪಡಬೇಡಿ, ಎಲ್ಲದಕ್ಕೂ ಸಮಯ ಬಂದೇ ಬರುತ್ತೆ. ದುಡಿಮೆ ಮತ್ತೆ ತಾಳ್ಮೆ ಹಿಡ್ಕೊಂಡು ನೀವು ಅದನ್ನ ಅಳವಡಿಸ್ಕೊಂಡು ನೀವು ಜೀವನದಲ್ಲಿ ಯಶಸ್ ಕಾಣಬೇಕು. ಅವ್ರು ಏನೋ ಮಾಡ್ತಾರೆ, ನಾವು ಮಾಡಕ್ ಹೋಗ್ಬಾರ್ದು, ಅವ್ರಂಗ ಆಗ್ಬಿಡ್ತೀವಿ ನಾವು. ಸೊ ನೀವು ಒರಿಜಿನಲ್ ಆಗಿ ನೀವು ಒಳ್ಳೆ ವ್ಯಕ್ತಿಗಳಾಗಿ, ಬಿ ಯುವರ್ ಸೆಲ್ಫ್ ಬಿಕಾಸ್ ಆನ್ ಒರಿಜಿನಲ್ ಈಸ್ ವರ್ತ್ ಮೋರ್ ದ್ಯಾನ್ ಎ ಕಾಪಿ, ಇದರರ್ಥ. ಸೊ ಆರನೇದು, ಲರ್ನ್ ಟು ಲವ್ ಯುವರ್ ಸೆಲ್ಫ್ ಫಸ್ಟ್ ಇನ್ಸ್ಟೆಡ್ ಆಫ್ ಲವಿಂಗ್ ದ ಐಡಿಯಾ ಆಫ್ ಅದರ್ ಪೀಪಲ್ ಲವಿಂಗ್ ಯು. ಹೌದು, ನಮಗ್ ನಾವು ಪ್ರೀತಿಸಿದ್ರೆ ಆಟೋಮೆಟಿಕ್ ಆಗಿ ಜನ ಅಟ್ರಾಕ್ಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಹೂ ತೋಟದಲ್ಲಿ ಹೂ ಆಗಿರ್ಲಿ, ಸೊ ಅದು ಬಹಳ ಕಾಂಪಿಟೇಷನ್ ಮೇಲೆ, ಹೂವ ಕಾಂಪಿಟೇಷನ್ ಮೇಲೆ ಹೂವ ಹಳಿರುತ್ತೆ. ಸೊ ಅದನ್ನ ನೋಡಿ ನಾವು ಇಷ್ಟಪಡ್ತೀವಿ ಹೊರತು ಅದು ನಮ್ ನೋಡಿ ಇಷ್ಟಪಡಲ್ಲ. ಸೊ ನಾವು ಕೂಡ ಅಷ್ಟೇ, ಯಾರನ್ನ ಅವ್ರು ಪ್ರೀತಿಸೋದು ಇವ್ರು ಪ್ರೀತಿಸೋದು ಬೇಡ, ನಮಗ್ ನಾವು ಪ್ರೀತಿಸಲ್ಲ, ಅದು ಆಟೋಮೆಟಿಕ್ ಆಗಿ ನಮ್ನ ಪ್ರೀತಿಸ್ತಾರೆ, ನಮಗೆ ಅಟ್ರಾಕ್ಟ್ ಆಗ್ತಾರೆ. ನಾವು ಇನ್ನೊಬ್ರು ಚೆನ್ನಾಗಿ ಮಾತಾಡ್ಸೋದಾಗ್ಲಿ, ದಾನ ಕೊಡೋದಾಗ್ಲಿ, ಬಡವ್ರಿಗೆ ಸಹಾಯ ಮಾಡೋದಾಗ್ಲಿ, ನಾವು ಮಾಡ್ಬಿಟ್ರೆ, ನಮ್ಮ ನಾವು ಪ್ರೀತಿಸ್ಕೊಂಡು ನಾವು ಮಾಡ್ಬಿಟ್ರೆ, ಅವ್ರು ಇನ್ನೊಬ್ರಿಗೆ ನಾವು ಅಟ್ರಾಕ್ಟ್ ಆಗ್ತೀವಿ. ಸೊ ಫಸ್ಟ್ ನಮಗ್ ನಾವನ್ನ ನಾವು ಪ್ರೀತಿಸ್ಕೊಳ್ಬೇಕು. ನೆಕ್ಸ್ಟ್ ಒನ್, ಬಿಫೋರ್ ಗೆಟಿಂಗ್ ಅಪ್ಸೆಟ್ ಆಲ್ವೇಸ್ ಆಸ್ಕ್ ಯುವರ್ ಸೆಲ್ಫ್, ವಿಲ್ ದಿಸ್ ಇವನ್ ಮ್ಯಾಟರ್ ಇನ್ ನೆಕ್ಸ್ಟ್ 6 ಮಂತ್, ಇನ್ ಎ ಇಯರ್, ಇನ್ 5 ಇಯರ್ಸ್? ಇಫ್ ದ ಆನ್ಸರ್ ಇಸ್ ನೋ, ಜಸ್ಟ್ ಲೆಟ್ ಇಟ್ ಗೋ. ಏನಾದ್ರು ನಿಮಗೆ ಪ್ರಾಬ್ಲಮ್ ಆಯ್ತಾ,
ದೊಡ್ಡ ಪ್ರಾಬ್ಲಮ್ ಆಯ್ತಾ ನಿಮ್ಗೆ, ಏನಾದ್ರು ಒಂದು ಏನು ಕೆಲಸ ಸಿಗಲ್ಲ, ನನ್ನ ಜೀವನ ಮುಗೀತು ಅಂತ ಅನ್ಕಂತ ಆ ಥರ ನಿಮ್ಮ ಮನ್ಸಲ್ಲಿ ಬಂದ್ರೆ, ಇದು 1 ತಿಂಗಳಾದ್ಮೇಲೆ ಇರುತ್ತ ಅಥವಾ 6 ತಿಂಗಳಾದ್ಮೇಲೆ ಇರುತ್ತ ಅಥವಾ 1 ವರ್ಷ ಆದ್ಮೇಲೆ ಇರುತ್ತ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ, ಅಂದ್ರೆ ಅದು ಬಿಟ್ಟು ಹೋಗುತ್ತೆ. ಯಾವುದು ಶಾಶ್ವತವಲ್ಲ, ಸಮಸ್ಯೆಗಳು ಕೂಡ ಶಾಶ್ವತವಲ್ಲ. ಮರ್ತ್ಬಿಡಿ, ತಲೆ ಕೆಡಿಸ್ಕೊಂಬಿಡಿ ಯಾವುದು ಅನ್ನೋ ಇದರ ಅರ್ಥ. ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶುಭವಾಗಲಿ, ಶುಭ ದಿನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.